ಈ ದಿನ ನಾವು ಬಿ ಪಿ ಎ ಸಿ 105 ಅಂದರೆ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ನ 105 ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ 3 ಯೂನಿಟ್ 12 ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ನಾವು ಆಗಲೇ ಮೊದಲನೆಯ ಭಾಗವನ್ನು ಕಲಿತಿದ್ದೇವೆ, ಈ ದಿನ ಎರಡನೇ ಭಾಗವನ್ನು ಕಲಿಯುತ್ತಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ಕಾಂಪೆನ್ಸೇಷನ್ ಮೀನಿಂಗ್, ಪ್ರಿನ್ಸಿಪಲ್ಸ್ ಆಫ್ ಪೇ ಫಿಕ್ಸೇಷನ್, ಮೆಥಡ್ಸ್ ಆಫ್ ಪೇ ಫಿಕ್ಸೇಷನ್, ಜಾಬ್ ಇವ್ಯಾಲ್ಯೂಯೇಷನ್, ಪ್ರಿನ್ಸಿಪಲ್ಸ್ ಆಫ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್, ಇನ್ಸೆಂಟಿವ್ಸ್ ಮೀನಿಂಗ್, ಅದರ್ ಬೆನಿಫಿಟ್ಸ್ ಅಂಡ್ ಸಮ್ಮರಿ ಇದೆ. ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡಾಗ ಅದು ಸಂಬಳದ ನಿರ್ವಹಣೆ ಆಗಿ ಗೊತ್ತಾಗುತ್ತದೆ. ಇದರ ಉದ್ದೇಶಗಳು ಪರಿಚಯ, ವೇತನ ಪರಿಹಾರ ಅದರ ಅರ್ಥ, ವೇತನ ಸ್ಥಿರೀಕರಣದ ತತ್ವಗಳು, ವೇತನ ಸ್ಥಿರೀಕರಣದ ವಿಧಾನಗಳು, ಉದ್ಯೋಗ ಮೌಲ್ಯಮಾಪನ, ಸಂಬಳದ ಆಡಳಿತ ತತ್ವಗಳು, ಪ್ರೋತ್ಸಾಹಕಗಳು ಅದರ ಅರ್ಥ ಹಾಗೂ ಇತರ ಪ್ರಯೋಜನಗಳು ಹಾಗೂ ಸಾರಾಂಶವನ್ನು ನಾವು ತಿಳಿಯಲಿದ್ದೇವೆ. ಇದರಲ್ಲಿ ನಮ್ಮ ಮೊದಲನೆಯ ಭಾಗದಲ್ಲಿ ಉದ್ದೇಶಗಳನ್ನು ಮುಗಿಸಿದ್ದೇವೆ, ಪರಿಚಯವನ್ನು ಮುಗಿಸಿದ್ದೇವೆ, ವೇತನ ಪರಿಹಾರವನ್ನು ಮುಗಿಸಿದ್ದೇವೆ, ವೇತನ ಸ್ಥಿರೀಕರಣದ ತತ್ವಗಳನ್ನು ಮುಗಿಸಿದ್ದೇವೆ, ವೇತನ ಸ್ಥಿರೀಕರಣದ ವಿಧಾನಗಳನ್ನು ಮುಗಿಸಿದ್ದೇವೆ ಹಾಗೂ ಉದ್ಯೋಗ ಮೌಲ್ಯಮಾಪನದ ಬಗ್ಗೆಯೂ ಮುಗಿಸಿದ್ದೇವೆ. ಈ ದಿನ ಸಂಬಳದ ಆಡಳಿತದ ತತ್ವಗಳು, ಪ್ರೋತ್ಸಾಹಗಳು, ಅವುಗಳ ಅರ್ಥ, ಇತರ ಪ್ರಯೋಜನಗಳು ಹಾಗೂ ಸಾರಾಂಶವನ್ನು ನಾವು ಕಲಿಯಲಿದ್ದೇವೆ. ಮೊದಲೇ ಹೇಳಿದಂತೆ ನಾವು ಕಲಿಯುತ್ತಿರುವುದು ವೇತನ ಸ್ಥಿರೀಕರಣದ ತತ್ವಗಳು ಮತ್ತು ವಿಧಾನಗಳು, ಉದ್ಯೋಗ ಮೌಲ್ಯಮಾಪನ ವಿವಿಧ ವಿಧಾನಗಳು, ವೇತನ ನಿರ್ವಹಣೆಯ ತತ್ವಗಳು, ಮುಖ್ಯಾಕ್ಷಗಳು ಮತ್ತು ಭಾರತದಲ್ಲಿನ ಕೇಂದ್ರೀಯ ವೇತನ ಆಯೋಗಗಳ ಶಿಫಾರಸುಗಳ ಪರಿಶೀಲನೆ. ಈ ದಿನ ನಾವು 12.6 ರಿಂದ ಶುರು ಕಲಿಯುತ್ತಿದ್ದೇವೆ. ಪ್ರಿನ್ಸಿಪಲ್ಸ್ ಆಫ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್, ವಿಮೆನ್ ಎಂಪ್ಲಾಯೀಸ್, ಮಹಿಳಾ ಉದ್ಯೋಗಿಗಳು. ಆಯೋಗವು ಮಹಿಳೆಯರಿಗೆ ಅನುಕೂಲಕರ ಕೆಲಸದ ಪರಿಸ್ಥಿತಿಗಳಿಗಾಗಿ ಶಿಫಾರಸುಗಳನ್ನು ಮಾಡಿದೆ. ಅಂತರ್ಗತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವ ಪ್ಯಾಕೇಜ್ನ ಭಾಗವಾಗಿ ಆಯೋಗವು ಈ ರೀತಿಯ ಕ್ರಮಗಳನ್ನು ಪ್ರಸ್ತಾಪಿಸಿದೆ. ಕೆಲಸ ಮಾಡುವ ಮಹಿಳಾ ಹಾಸ್ಟೆಲ್ಗಳ ರೂಪದಲ್ಲಿ ಉತ್ತಮ ವಸತಿ ಸೌಕರ್ಯಗಳು, ಹೊಂದಿಕೊಳ್ಳುವ ಕೆಲಸದ ಸಮಯ, ಮೊದಲಿನಿಂದ 180 ದಿನಗಳ ವರ್ಧಿತ ಹೆರಿಗೆ ರಜೆ ಹಾಗೂ 35 ದಿನಗಳು, ನಾಲ್ಕನೆಯದಾಗಿ ಮಕ್ಕಳ ಆರೈಕೆ ರಜೆ, ಐದನೆಯದಾಗಿ ವರ್ಧಿತ ಶಿಕ್ಷಣ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳನ್ನು ಹೊಂದಿರುವ ಮಹಿಳಾ ಉದ್ಯೋಗಿಗಳಿಗೆ 2 ವರ್ಷಗಳವರೆಗೆ ಅಂದರೆ 730 ದಿನಗಳು ಒಟ್ಟು ರಜೆಯನ್ನು ಅನುಮತಿಸಬಹುದು. 2 ಮಕ್ಕಳನ್ನು ನೋಡಿಕೊಳ್ಳುವ ಉದ್ದೇಶಕ್ಕಾಗಿ ಆಗಿರಬಹುದು, ಮಕ್ಕಳನ್ನು ಪೋಷಿಸಲು ಅಥವಾ ಅವರ ಯಾವುದೇ ಅಗತ್ಯತೆಗಳಿಗಾದ ಪರೀಕ್ಷೆ, ಅನಾರೋಗ್ಯ ಇತ್ಯಾದಿಗಳನ್ನು ಸಹ ನೋಡಿಕೊಳ್ಳಬಹುದಾಗಿದೆ. ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂದರೆ ವಿಕಲಾಂಗ ವ್ಯಕ್ತಿಗಳು, ಅಂಗವಿಕಲ ಸರ್ಕಾರಿ ನೌಕರರು
ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿವಾರಿಸಲು ಆಯೋಗವು ವಿವಿಧ ಕ್ರಮಗಳನ್ನು ಶಿಫಾರಸು ಮಾಡಿದೆ. ಅವುಗಳೆಂದರೆ ಈ ರೀತಿ ಇವೆ. ಕ್ಯಾಶುವಲ್ ರಜೆಯ ವರ್ಧಿತ ಸಂಖ್ಯೆ, ಕಚೇರಿಯ ಕೆಲಸವನ್ನು ಸುಲಭಗೊಳಿಸಲು ವಿಶೇಷ ಸಹಾಯಗಳು ಮತ್ತು ಉಪಕರಣಗಳು, ಆಟೋಮೊಬೈಲ್ ಸಾಲಗಳಿಗೆ ಹೆಚ್ಚಿನ ಬಡ್ಡಿ ಸಬ್ಸಿಡಿ, ಲಿಬರಲ್ ಫ್ಲೆಕ್ಸಿ ಗಂಟೆಗಳು, ಅಂಗವಿಕಲ ಮಹಿಳಾ ಉದ್ಯೋಗಿಗಳಿಗೆ ತಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಹೆಚ್ಚುವರಿ ಭತ್ಯೆ, ಮಗುವಿಗೆ 2 ವರ್ಷಗಳ ಗರಿಷ್ಠ ವಯಸ್ಸನ್ನು ತಲುಪುವವರೆಗೆ ಅದನ್ನು ಅವರಿಗೆ ಕೊಡಲಿದ್ದಾರೆ. ಸಾರಿಗೆ ಭತ್ಯೆಯ ಹೆಚ್ಚಿನ ದರ, ಉತ್ತಮ ಪ್ರಾಸ್ಥೆಟಿಕ್ ಸಹಾಯಗಳು ಮತ್ತು ಕುಂದು ಕೊರತೆ ಪರಿಹಾರ ಯಂತ್ರಗಳು. ಇಲ್ಲಿ ನಾವು ಯಂತ್ರಗಳ ಬದಲು ಮಿಷಿನರಿ ಅನ್ನುವುದನ್ನು ತೆಗೆದುಕೊಳ್ಳಬೇಕು. ಮಿಷಿನರಿ ಸಾಮಾನ್ಯವಾಗಿ ಸಂಸ್ಥೆಗಳಿಗೂ ಸಹ ಅದು ಹೋಲುತ್ತದೆ. ನಾವು ತಂತ್ರಗಳು ಅಂತ ಬಂದಾಗಲೆಲ್ಲ ಮಿಷಿನರಿ ಅಥವಾ ಸಂಸ್ಥೆ, ಸಹಾಯ ಮಾಡುವ ಸಂಸ್ಥೆ ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಲೀವ್ ಅಂದರೆ ರಜೆ. ಆಯೋಗವು ಸೇವೆಯಲ್ಲಿದ್ದಾಗ 60 ದಿನಗಳವರೆಗಿನ ರಜೆಯನ್ನು ಎನ್ಕ್ಯಾಶ್ ಮಾಡಲು ಶಿಫಾರಸು ಮಾಡಿದೆ. ಮೆಡಿಕಲ್ ಫೆಸಿಲಿಟೀಸ್ ಅಂದರೆ ವೈದ್ಯಕೀಯ ಸೌಲಭ್ಯಗಳು. ಸರ್ಕಾರಿ ನೌಕರರಿಗೆ ಹೊಸ ವೈದ್ಯಕೀಯ ವಿಮಾ ಯೋಜನೆಗೆ ಶಿಫಾರಸು ಮಾಡಲಾಗಿದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಐಚ್ಛಿಕವಾಗಿರುತ್ತದೆ. ಹೊಸ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಯೋಜನೆಯ ವ್ಯಾಪ್ತಿಗೆ ಒಳಪಡಬೇಕಾಗುತ್ತದೆ. ಅಲೋಯೆನ್ಸಸ್ ಅಂದರೆ ಭತ್ಯೆಗಳು. 2001 ಮೂಲ ವರ್ಷದೊಂದಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಇನ್ನು ಮುಂದೆ ಡಿಎಯನ್ನು ಲೆಕ್ಕಾಚಾರ ಮಾಡುವ ಉದ್ದೇಶಕ್ಕಾಗಿ ಬಳಸಬಹುದು ಎಂದು ಆಯೋಗ ಶಿಫಾರಸು ಮಾಡಿರುತ್ತದೆ. ಸಾಧ್ಯವಾದಷ್ಟು ಹೆಚ್ಚಾಗಿ ಮೂಲ ವರ್ಷವನ್ನು ಪರಿಷ್ಕರಿಸಬೇಕು ಎಂದು ಅದು ವಿವರಿಸಿದೆ. ಯಾವುದೇ ಹಂತದಲ್ಲೂ ತುಟ್ಟಿ ಭತ್ಯೆಯನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸಲು ಆಯೋಗ ಶಿಫಾರಸು ಮಾಡಿಲ್ಲ. ಇದು ಹೌಸ್ ರೆಂಟ್ ಅಲೋಯೆನ್ಸ್ ಮತ್ತು ಸಾರಿಗೆ ಭತ್ಯೆಯ ಸಾಕಷ್ಟು ಪರಿಷ್ಕೃತ ದರಗಳನ್ನು ಪ್ರತ್ಯೇಕವಾಗಿ ಶಿಫಾರಸು ಮಾಡಿದೆ. ವಸತಿ ಮತ್ತು ಸಾರಿಗೆಗೆ ಸಂಬಂಧಿಸಿದಂತೆ ದೊಡ್ಡ ನಗರಗಳು ಮತ್ತು ಪಟ್ಟಣಗಳು ಚಿಕ್ಕ ಸ್ಥಳಗಳಿಗಿಂತ ಉತ್ತಮವಾದ ಸೌಲಭ್ಯಗಳನ್ನು ಹೊಂದಿವೆ ಎಂದು ಆಯೋಗವು ಅಭಿಪ್ರಾಯಪಟ್ಟಿದೆ. ಇದರ ಪರಿಣಾಮವಾಗಿ ಆಯೋಗವು ನಗರ ಪರಿಹಾರ ಭತ್ಯೆಯನ್ನು ರದ್ದುಗೊಳಿಸಲು ಶಿಫಾರಸು ಮಾಡುತ್ತದೆ. ಹೌಸ್ ರೆಂಟ್ ಅಲೋಯೆನ್ಸ್ ಮನೆ ಬಾಡಿಗೆ 10 ಭತ್ಯೆ,
ಪ್ರಸ್ತುತ ಎ ಬಿ ಒನ್ ಮತ್ತು ಬಿ ಟು ಎಂದು ವರ್ಗೀಕರಿಸಲಾದ ನಗರಗಳಿಗೆ ಮನೆ ಬಾಡಿಗೆ ಬತ್ತಿಯ ದರವು ಪ್ರಸ್ತುತ 15% ರಿಂದ 20%ಕ್ಕೆ ಏರುತ್ತದೆ. ಸಿ ವರ್ಗದ ನಗರಗಳಿಗೆ ಮನೆ ಬಾಡಿಗೆ ಭತ್ಯೆ 10% ಮತ್ತು ವರ್ಗೀಕರಿಸದ ನಗರಗಳಿಗೆ ದರವು 10% ಆಗಿರುತ್ತದೆ. ಎಜುಕೇಷನಲ್ ಅಲೋಯನ್ಸ್, ಶೈಕ್ಷಣಿಕ ಭತ್ಯೆ, ಮಕ್ಕಳ ಶಿಕ್ಷಣ ಭತ್ಯೆ ಮತ್ತು ಬೋಧನಾ ಶುಲ್ಕದ ಮರುಪಾವತಿಯನ್ನು ವಿಲೀನಗೊಳಿಸಲು ಆಯೋಗವು ಶಿಫಾರಸು ಮಾಡಿದೆ. ಇನ್ನು ಮುಂದೆ ಮರುಪಾವತಿ ಪ್ರತಿ ಮಗುವಿಗೆ 1,000 ರೂಪಾಯಿ ಇರುತ್ತದೆ. ಗರಿಷ್ಠ 2 ಮಕ್ಕಳಿಗೆ ಒಳಪಟ್ಟಿರುತ್ತದೆ. ಹಾಸ್ಟೆಲ್ ಸಬ್ಸಿಡಿಯನ್ನು ಪ್ರತಿ ಮಗುವಿಗೆ ತಿಂಗಳಿಗೆ ಗರಿಷ್ಠ 3,000 ಮರುಪಾವತಿ ಮಾಡಲಾಗುತ್ತದೆ. ಪರಿಷ್ಕೃತ ಪೇ ಬ್ಯಾಂಡ್ಗಳಲ್ಲಿನ ಡಿ ಎ 50%ರಷ್ಟು ಹೆಚ್ಚಾದಾಗ ಪ್ರತಿ ಬಾರಿ ಮಿತಿಗಳನ್ನು ಸ್ವಯಂಚಾಲಿತವಾಗಿ 25%ರಷ್ಟು ಹೆಚ್ಚಿಸಲಾಗುತ್ತದೆ. ರಿಟೈರ್ಮೆಂಟ್ ಏಜ್ ಅಂದರೆ ನಿವೃತ್ತಿ ವಯಸ್ಸು 38.41 ಲಕ್ಷ ಪಿಂಚಣಿದಾರರನ್ನು ಪರಿಗಣಿಸಿ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯಲ್ಲಿ 40% ಹೆಚ್ಚಳಕ್ಕೆ ಆಯೋಗ ಶಿಫಾರಸು ಮಾಡಿದೆ. ಪೂರ್ಣ ಪಿಂಚಣಿ ಮಂಜೂರಾತಿಗಾಗಿ 33 ವರ್ಷಗಳ ಅರ್ಹತಾ ಸೇವೆಗೆ ಲಿಂಕ್ ಮಾಡದೆಯೇ ಸರಾಸರಿ ವೇತನ ಕೊನೆಯ ವೇತನದಲ್ಲಿ ಪಿಂಚಣಿಯನ್ನು ಪಾವತಿಸಲಾಗುತ್ತದೆ. ಹಾಗಾಗಿ ನಿವೃತ್ತಿಯ ವಯಸ್ಸನ್ನು 60ಕ್ಕೆ ಮಾಡಲಾಗಿದೆ. 20 ವರ್ಷಗಳ ಅರ್ಹತಾ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ 3 ತಿಂಗಳ ನೋಟಿಸ್ ನೀಡುವ ಮೂಲಕ ಉದ್ಯೋಗಿ ಸ್ವಯಂ ನಿವೃತ್ತಿ ಪಡೆಯಬಹುದು ಎಂದು ಆಯೋಗವು ಶಿಫಾರಸು ಮಾಡಿದೆ. ಆದಾಗ್ಯೂ ಈ ಸಂದರ್ಭದಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಒಪ್ಪಿಕೊಳ್ಳುವುದು ಇದು ಅವಶ್ಯಕವಾಗಿರುತ್ತದೆ. 15 ವರ್ಷಗಳಿಗಿಂತ ಹೆಚ್ಚು ಅಥವಾ 20 ವರ್ಷಕ್ಕಿಂತ ಕಡಿಮೆ ಇರುವ ಅರ್ಹತಾ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಸ್ವಯಂ ನಿವೃತ್ತಿ ಬಯಸುವ ಎಲ್ಲ ಕೇಂದ್ರ ಸರ್ಕಾರಿ ನೌಕರರು 1 ಬಾರಿ ಪಾವತಿಸಬೇಕು ಎಂದು ಆಯೋಗ ಶಿಫಾರಸು ಮಾಡುತ್ತದೆ. ಕೊನೆಯದಾಗಿ ಪಡೆದ ಸಂಬಳದ ಆಧಾರದ ಮೇಲೆ 80 ತಿಂಗಳಿಗೆ ಸಮಾನವಾದ ನಿವೃತ್ತಿ ಪ್ರಯೋಜನ ಅಥವಾ ಸರಾಸರಿ ವೇತನ ನಿವೃತ್ತಿಯಾಗುವ ನೌಕರನಿಗೆ ಯಾವುದು ಹೆಚ್ಚು ಪ್ರಯೋಜನಕಾರಿಯೋ ಸೇವಾ ಗ್ರಾಚ್ಯುಟಿ ಮತ್ತು ಡೆತ್ ಕಮ್ ನಿವೃತ್ತಿ ಗ್ರಾಚ್ಯುಟಿಯಂತಹ ಪ್ರಯೋಜನಗಳನ್ನು ಒಳಗೊಂಡಂತೆ ಉಪವಿಭಾಗವಾಗಿ ನಿಲ್ಲುತ್ತದೆ. ಇದಲ್ಲದೆ 80, 85, 90, 95 ಮತ್ತು 100 ವರ್ಷಗಳನ್ನು ತಲುಪಿದ ನಿವೃತ್ತಿ ವೇತನದ ಹೆಚ್ಚಿನ ದರಗಳನ್ನು ಸಹ ಶಿಫಾರಸು ಮಾಡಲಾಗಿದೆ. ಇಂಪ್ಲಿಕೇಶನ್ಸ್ ಅಂದರೆ ಪರಿಣಾಮಗಳು. ನಿರ್ದಿಷ್ಟ ಅಳೆಯಬಹುದಾದ ಸಾಧಿಸಬಹುದಾದ ವಿಶ್ವಾಸಾರ್ಹ ಮತ್ತು ಸಮಯೋಚಿತ ಆಡಳಿತವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಹಲವಾರು ಕ್ರಮಗಳನ್ನು ಶಿಫಾರಸು ಮಾಡಿರುತ್ತದೆ. ಆ ಶಿಫಾರಸಿನಲ್ಲಿ ಈ ಕೆಳಗಿನವುಗಳನ್ನು ಸೇರಿಸಲಾಗಿದೆ. ಸರ್ಕಾರದಲ್ಲಿ ಸ್ತರಗಳು ಮತ್ತು ಕ್ರಮಾನುಗತವನ್ನು ಕಡಿಮೆ ಮಾಡುವ ಮತ್ತು ನಿಶ್ಚಲತೆಯನ್ನು ತಡೆಗಟ್ಟುವ ಮತ್ತು ಪ್ರತಿಫಲ ಅರ್ಹತೆಯ ವೇತನ ರಚನೆ ಹಾಗೂ ಹೆಚ್ಚಿನ ನಿಯೋಗದ ಮೂಲಕ ಅಸ್ತಿತ್ವದಲ್ಲಿರುವ ವಿತರಣಾ ಕಾರ್ಯವಿಧಾನಗಳಲ್ಲಿ
ಸುಧಾರಣೆಗೆ ಕಾರಣವಾಗುವ ಹಂತಗಳು, ಸ್ಕೇಲಾರ್ ಚೈನ್ ಅನ್ನು ಕಡಿಮೆಗೊಳಿಸುವುದು ಮತ್ತು ಪರಿಮಾಣಾತ್ಮಕ ಮತ್ತು ಕಾಂಕ್ರೀಟ್ ಅಂತಿಮ ಫಲಿತಾಂಶಗಳನ್ನು ಸಾಧಿಸಲು ಒತ್ತು ನೀಡುವುದು ಆಯೋಗದ ಉದ್ದೇಶವಾಗಿದೆ. ಉತ್ತಮ ಡೊಮೇನ್ ಆಧಾರಿತ ಪರಿಣತಿಯನ್ನು ಪಡೆಯುವ ಉನ್ನತ ಮಟ್ಟದ ಸರ್ಕಾರದ ಉನ್ನತ ಶ್ರೇಣಿಯಲ್ಲಿ ವೃತ್ತಿ ಆಧಾರಿತ ಹುದ್ದೆಯಿಂದ ಪೋಸ್ಟ್ ಆಧಾರಿತ ಆಯ್ಕೆಗೆ ಬದಲಾವಣೆ. ಇದು ಅಭಿವೃದ್ಧಿ ಆಧಾರಿತ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಉದ್ಯೋಗಿಗಳಿಗೆ ಕೆಲಸದಲ್ಲಿ ಅಂತರಕ ತೃಪ್ತಿಯನ್ನು ನೀಡುತ್ತದೆ ಎಂದು ಭಾವಿಸಲಾಗಿದೆ. ಸರ್ಕಾರಕ್ಕೆ ಸಾಧ್ಯವಾದಷ್ಟು ಉತ್ತಮ ಪ್ರತಿಭೆಯ ಲಭ್ಯತೆಯನ್ನು ಖಾತ್ರಿಪಡಿಸುವುದು ಬೇಕಾಗಿರುತ್ತದೆ. ಕಾರ್ಯನಿರ್ವಹಣೆಯಲ್ಲಿ ಸ್ವಾಯತ್ತತೆ ಮತ್ತು ಸ್ವಯಂ ನಿಯಂತ್ರಣವನ್ನು ಉತ್ತೇಜಿಸುವುದು ಸಹ ಆಯೋಗದ ಉದ್ದೇಶವಾಗಿರುತ್ತದೆ. ಪ್ರತಿಫಲ ನೀಡುವ ಕಾರ್ಯಕ್ಷಮತೆಗಾಗಿ ಕಾರ್ಯಕ್ಷಮತೆ ಸಂಬಂಧಿತ ಪ್ರೋತ್ಸಾಹ ಯೋಜನೆಯನ್ನು ಪರಿಶೀಲಿಸುವುದು ಒಂದು ಉತ್ತಮ ಆಶಯವಾಗಿದೆ. ತರಬೇತಿ ಅಕಾಡೆಮಿಗಳು ಮತ್ತು ಸರ್ಕಾರದೊಳಗೆ ತರಬೇತಿ ಪ್ರಕ್ರಿಯೆಗಳಿಗೆ ಒತ್ತು ನೀಡುವುದನ್ನು ಇಲ್ಲಿ ಉದ್ದೇಶಿಸಲಾಗಿದೆ. ಎಂಟನೆಯದು, ವಿತರಣೆಯ ತುದಿಯಲ್ಲಿರುವ ಕ್ಷೇತ್ರ ಕಚೇರಿಗಳು ಸಂಸ್ಥೆಯ ಮೇಲೆ ಹೆಚ್ಚಿನ ಒತ್ತು ಕೊಡದಂತೆ ಮಾಡಲಾಗಿದೆ. ಕ್ಷೇತ್ರ ಕಚೇರಿಗಳು ಮತ್ತು ಕಾರ್ಯದರ್ಶಿಯ ಹುದ್ದೆಗಳ ನಡುವಿನ ಸಮಾನತೆ ಮತ್ತು ಪೋಸ್ಟ್ಮನ್ಗಳಿಗೆ ವರ್ಧಿತ ವೇತನ ಶ್ರೇಣಿಗಳನ್ನು ಉದ್ದೇಶಿಸಲಾಗಿದೆ. ಭಾರತೀಯ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ವಿಮಾನ ನಿಯಂತ್ರಕ ಅಭಿವೃದ್ಧಿ ಪ್ರಾಧಿಕಾರ, ಕೇಂದ್ರ ವಿದ್ಯುಕ್ಷತಿ ನಿಯಂತ್ರಣ ಆಯೋಗಗಳಲ್ಲಿ ವೇತನಗಳ ರಚನೆಯ ಕುರಿತು ಶಿಫಾರಸುಗಳನ್ನು ಮಾಡುವ ಆದೇಶದೊಂದಿಗೆ ಇದು ಮೊದಲ ವೇತನದ ಆಯೋಗವಾಗಿದೆ. ರೆಕಮೆಂಡೇಷನ್ಸ್ ಆಫ್ ದ ಸೆವೆಂತ್ ಪೇ ಕಮಿಷನ್ 2016. ಏಳನೇ ವೇತನದ ಆಯೋಗದ ಶಿಫಾರಸುಗಳು 2016. ಏಳನೇ ವೇತನದ ಆಯೋಗವನ್ನು ಫೆಬ್ರವರಿ 2014 ನ್ಯಾಯಮೂರ್ತಿ ಎ.ಕೆ. ಮಾಥುರ್ ಮತ್ತು ಇತರ 3 ಸದಸ್ಯರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು. ಸರ್ಕಾರಿ ನೌಕರರ ವೇತನ, ಪಿಂಚಣಿ ಮತ್ತು ದಕ್ಷತೆಯಲ್ಲಿ ಬದಲಾವಣೆಗಳನ್ನು ಪರಿಶೀಲಿಸುವ ಮತ್ತು ಪ್ರಸ್ತಾಪಿಸುವ ಕಾರ್ಯವನ್ನು ಅದು ವಹಿಸಿತ್ತು. ಏಳನೇ ವೇತನ ಆಯೋಗವು ತನ್ನ ವರದಿಯನ್ನು 19 ನವೆಂಬರ್ 2015 ಸಲ್ಲಿಸಿತು ಮತ್ತು ಶಿಫಾರಸುಗಳನ್ನು 1 ಜನವರಿ 2016 ಜಾರಿಗೆ ತರಲಾಗಿದೆ. ಈ ಶಿಫಾರಸುಗಳು 14 ಸಶಸ್ತ್ರ ಪಡೆ ಸಿಬ್ಬಂದಿ ಮತ್ತು 52 ಲಕ್ಷ ಪಿಂಚಣಿದಾರರಿಗೆ ಅನ್ವಯಿಸುತ್ತದೆ ಎಂದು ಭಾವಿಸಲಾಗಿದೆ. ಏಳನೇ ವೇತನ ಆಯೋಗವು ಕೆಲವು ಶಿಫಾರಸುಗಳನ್ನು ಈ ರೀತಿ ಹೇಳಿವೆ. ಮಿನಿಮಮ್ ಪೇ ಅಂದರೆ ಕನಿಷ್ಠ ವೇತನ. AYKROYD ಸೂತ್ರದ ಆಧಾರದ ಮೇಲೆ ಸರ್ಕಾರದಲ್ಲಿ ಕನಿಷ್ಠ ವೇತನವನ್ನು ತಿಂಗಳಿಗೆ 18,000 ನಿಗದಿಪಡಿಸಬೇಕು ಎಂದು ಆದೇಶಿಸಿದೆ. ಮ್ಯಾಕ್ಸಿಮಮ್ ಪೇ ಅಂದರೆ ಗರಿಷ್ಠ ವೇತನ, ಅಪೆಕ್ಸ್ ಸ್ಕೇಲ್ಗೆ ತಿಂಗಳಿಗೆ 2,25,000 ಮತ್ತು ಕ್ಯಾಬಿನೆಟ್ ಕಾರ್ಯದರ್ಶಿ ಮತ್ತು ಪ್ರಸ್ತುತ ಅದೇ ವೇತನ ಮಟ್ಟದಲ್ಲಿ ಇರುವ ಇತರರಿಗೆ ತಿಂಗಳಿಗೆ 2,50,000 ರೂಪಾಯಿಯನ್ನು ನಿಗದಿಪಡಿಸಬೇಕೆಂದು ಆದೇಶಿಸಲಾಗಿದೆ.
ನ್ಯೂ ಪೇ ಸ್ಟ್ರಕ್ಚರ್, ಹೊಸ ವೇತನ ರಚನೆ, ಗ್ರೇಡ್ ಪೇ ರಚನೆಯ ಬಗ್ಗೆ ಎದ್ದಿರುವ ಸಮಸ್ಯೆಗಳನ್ನು ಪರಿಗಣಿಸಿ ಮತ್ತು ಹೆಚ್ಚಿನ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಪ್ರಸ್ತುತ ಪಾವತಿ ಬ್ಯಾಂಡ್ಗಳು ಮತ್ತು ಗ್ರೇಡ್ವೇ ವ್ಯವಸ್ಥೆಯನ್ನು ವಿನಿಯೋಗಿಸಲಾಗಿದೆ ಮತ್ತು ಹೊಸ ವೇತನ ಮ್ಯಾಟ್ರಿಕ್ಸ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಗ್ರೇಡ್ವೇ ಅನ್ನು ಪೇ ಮ್ಯಾಟ್ರಿಕ್ಸ್ ಅಲ್ಲಿ ಒಳಪಡಿಸಲಾಗಿದೆ. ಆನ್ಯುಯಲ್ ಇನ್ಕ್ರಿಮೆಂಟ್, ವಾರ್ಷಿಕ ಇನ್ಕ್ರಿಮೆಂಟ್, ವಾರ್ಷಿಕ ಇನ್ಸ್ಟ್ರಿಮೆಂಟ್ ದರವನ್ನು 3% ಉಳಿಸಿಕೊಳ್ಳಲಾಗಿದೆ. ಮಾಡಿಫೈಡ್ ಅಶ್ಯೂರ್ಡ್ ಕೆರಿಯರ್ ಪ್ರೋಗ್ರೆಷನ್, ಅಂದರೆ ಮಾರ್ಪಡಿಸಿದ ಖಚಿತವಾದ ವೃತ್ತಿ ಪ್ರಗತಿ ಎಂದರ್ಥ. MACP ಎಂಬ ಅಬ್ರಿಗೇಷನ್ ಇಂದ ನಾವು ಮಾಡಿಫೈಡ್ ಅಶ್ಯೂರ್ಡ್ ಕೆರಿಯರ್ ಪ್ರೋಗ್ರೆಷನ್ ಬಳಸುತ್ತಿದ್ದೇವೆ. ಈ ಕಾರ್ಯಕ್ಷಮತೆ ಮಾನದಂಡಗಳನ್ನು ಗುಡ್ನಿಂದ ವೆರಿ ಗುಡ್ಗೆ ಹೆಚ್ಚು ಕಟ್ಟುನಿಟ್ಟಾಗಿ ಮಾಡಲಾಗಿದೆ. MACP ಗಾಗಿ ಅಥವಾ ಅದರ ಸೇವೆಯ ಮೊದಲ 20 ವರ್ಷಗಳಲ್ಲಿ ನಿಯಮಿತ ಬಡ್ತಿಗಾಗಿ ಮಾನದಂಡವನ್ನು ಪೂರೈಸಲು ಸಾಧ್ಯವಾಗದ ಉದ್ಯೋಗಿಗಳಿಗೆ ವಾರ್ಷಿಕ ಇನ್ಕ್ರಿಮೆಂಟ್ಗಳನ್ನು ನೀಡಲಾಗುವುದಿಲ್ಲ ಎಂದು ಆಯೋಗವು ಪ್ರಸ್ತಾಪಿಸಿದೆ. ಕೇಡರ್ ರಿವ್ಯೂ, ಅಂದರೆ ರೇಡರ್ ಕೇಡರ್ ಪರಿಶೀಲನೆ. ಗ್ರೂಪ್ ಎ ಅಧಿಕಾರಿಗಳಿಗೆ ಕೇಡರ್ ಪರಿಶೀಲನೆಯ ಪ್ರಕ್ರಿಯೆಯಲ್ಲಿ ವ್ಯವಸ್ಥಿತ ಬದಲಾವಣೆಯನ್ನು ಶಿಫಾರಸು ಮಾಡಲಾಗಿದೆ. ಅಲೋಯನ್ಸಸ್, ಅಂದರೆ ಭತ್ಯೆಗಳು. ಆಯೋಗವು 52 ಭತ್ಯೆಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ಶಿಫಾರಸು ಮಾಡಿದ್ದು, ಮತ್ತೊಂದು 36 ಭತ್ಯೆಗಳನ್ನು ಪ್ರತ್ಯೇಕ ಗುರುತುಗಳನ್ನಾಗಿ ರದ್ದುಗೊಳಿಸಲಾಗಿದೆ. ಆದರೆ ಅಸ್ತಿತ್ವದಲ್ಲಿರುವ ಭತ್ಯೆಯಲ್ಲಿ ಅಥವಾ ಹೊಸದಾಗಿ ಪ್ರಸ್ತಾಪಿಸಲಾದ ಭತ್ಯೆಗಳಲ್ಲಿ ಉಪಕ್ರಮಿಸಲಾಗಿದೆ. ಹೌಸ್ ರೆಂಟ್ ಅಲೋಯನ್ಸ್, ಅಂದರೆ ಮನೆ ಬಾಡಿಗೆ ಭತ್ಯೆ. ಮೂಲ ವೇತನವನ್ನು ಮೇಲ್ಮುಖವಾಗಿ ಪರಿಷ್ಕರಿಸಲಾಗಿರುವುದರಿಂದ XY ಮತ್ತು Z ನಗರಗಳಿಗೆ ಕ್ರಮವಾಗಿ ಹೊಸ ಮೂಲ ವೇತನದ 24%, 16% ಮತ್ತು 8% ದರದಲ್ಲಿ HRA ಅನ್ನು ಪಾವತಿಸಲು ಆಯೋಗವು ಶಿಫಾರಸು ಮಾಡಿದೆ. ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್, ಅಂದರೆ CGEGIS, ಕೇಂದ್ರ ಸರ್ಕಾರಿ ನೌಕರರ ಗುಂಪು ವಿಮಾ ಯೋಜನೆ ಎಂದರ್ಥ. ಕೊಡುಗೆಯ ದರಗಳು ಮತ್ತು CGEGIS ಅಡಿಯಲ್ಲಿ ವಿಮಾ ರಕ್ಷಣೆಯು ದೀರ್ಘಕಾಲದವರೆಗೆ ಬದಲಾಗದೆ ಉಳಿದಿದೆ. ಅವುಗಳನ್ನು ಈಗ ಸೂಕ್ತವಾಗಿ ಹೆಚ್ಚಿಸಲಾಗಿದೆ. 9ನೆಯದು ಪೆನ್ಷನ್, ಅಂದರೆ ಪಿಂಚಣಿ. 1/1/2016 ಮೊದಲು ನಿವೃತ್ತರಾದ CAPF ಸಿಬ್ಬಂದಿ ಮತ್ತು ರಕ್ಷಣಾ ಸಿಬ್ಬಂದಿ ಸೇರಿದಂತೆ ನಾಗರಿಕ ನೌಕರರಿಗೆ ಪರಿಷ್ಕೃತ ಪಿಂಚಣಿ ಸೂತ್ರೀಕರಣವನ್ನು ಆಯೋಗವು ಶಿಫಾರಸು ಮಾಡಿರುತ್ತದೆ. ಈ ಸೂತ್ರೀಕರಣವು ನಿವೃತ್ತಿಯ ಸಮಯದಲ್ಲಿ ವೇತನ ಶ್ರೇಣಿಯಲ್ಲಿನ ಅದೇ ಉದ್ದದ ಸೇವೆಗಾಗಿ ಹಿಂದಿನ ಪಿಂಚಣಿದಾರರು ಮತ್ತು ಪ್ರಸ್ತುತ ನಿವೃತ್ತಿ ವೇತನದಾರರ ನಡುವೆ ಸಮಾನತೆಯನ್ನು ತರುತ್ತದೆ. ಗ್ರಾಚ್ಯುಟಿಯ ಮಿತಿಯನ್ನು ಅಸ್ತಿತ್ವದಲ್ಲಿರುವ 10 ಲಕ್ಷದಿಂದ 20 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. 50% DA ಏರಿದಾಗ ಗ್ರಾಚ್ಯುಟಿ ಮೇಲಿನ ಸೀಲಿಂಗ್ ಅನ್ನು 25% ಹೆಚ್ಚಿಸಬಹುದು. ಹಾಗಾಗಿ ಈಗ ನ್ಯೂ ಪೆನ್ಷನ್ ಸ್ಕೀಮ್ ಸಿಸ್ಟಮ್ ಬಗ್ಗೆ ಮಾತಾಡಲಿದ್ದೇವೆ. ಆಯೋಗವು ನ್ಯೂ ಪೆನ್ಷನ್ ಸಿಸ್ಟಮ್ನ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಹಲವಾರು ಕ್ರಮಗಳನ್ನು ಶಿಫಾರಸು ಮಾಡಿದೆ. ಇದು ಪ್ರಬಲ ಕುಂದುಕೊರತೆ
ಪರಿಹಾರ ಕಾರ್ಯವಿಧಾನವನ್ನು ಸ್ಥಾಪಿಸಲು ಶಿಫಾರಸು ಮಾಡಿರುತ್ತದೆ. ರೆಗ್ಯುಲೇಟರಿ ಬಾಡೀಸ್ ಅಂದರೆ ನಿಯಂತ್ರಕ ಸಂಸ್ಥೆಗಳು, ಆಯೋಗವು ಆಯ್ದ ನಿಯಂತ್ರಕ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಕ್ರಮವಾಗಿ ತಿಂಗಳಿಗೆ 450,000 ಮತ್ತು 400,000 ಏಕೀಕೃತ ವೇತನ ಪ್ಯಾಕೇಜ್ ಅನ್ನು ಶಿಫಾರಸು ಮಾಡಿದೆ. ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಅಂದರೆ ಕಾರ್ಯಕ್ಷಮತೆ ಸಂಬಂಧಿತ ವೇತನ, ಗುಣಮಟ್ಟದ ಫಲಿತಾಂಶಗಳ ಚೌಕಟ್ಟಿನ ದಾಖಲೆಗಳು, ಸುಧಾರಿತ ವಾರ್ಷಿಕ ಕಾರ್ಯಕ್ಷಮತೆ ಮೌಲ್ಯಮಾಪನ ವರದಿಗಳು ಮತ್ತು ಕೆಲವು ಇತರ ವಿಶಾಲ ಮಾರ್ಗಸೂಚಿಗಳ ಆಧಾರದ ಮೇಲೆ ಎಲ್ಲಾ ವರ್ಗದ ಕೇಂದ್ರ ಸರ್ಕಾರಿ ನೌಕರರಿಗೆ ಕಾರ್ಯಕ್ಷಮತೆ ಸಂಬಂಧಿತ ವೇತನವನ್ನು ಪರಿಚಯಿಸಲು ಆಯೋಗ ಶಿಫಾರಸು ಮಾಡಿದೆ. ಈಗಿರುವ ಬೋನಸ್ ಯೋಜನೆಗಳನ್ನು ಪಿಆರ್ಪಿಗೆ ಒಳಪಡಿಸಬೇಕು ಎಂದು ಆಯೋಗ ಶಿಫಾರಸು ಮಾಡಿದೆ. 12.7 ಇನ್ಸೆಂಟಿವ್ಸ್ ಅಂದರೆ ಪ್ರೋತ್ಸಾಹಕಗಳು ಮತ್ತು ಅದರ ಅರ್ಥ ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಉತ್ತೇಜಿಸಲು ಅವರ ಅತ್ಯುತ್ತಮ ಪ್ರಯತ್ನಗಳನ್ನು ಮಾಡಲು ಅವರ ಸಾಮಾನ್ಯ ಸಂಬಳದ ಜೊತೆಗೆ ಉದ್ಯೋಗಿಗಳಿಗೆ ವಸ್ತು ಮತ್ತು ವಸ್ತುವಲ್ಲದ ಪ್ರಯೋಜನಗಳನ್ನು ವಿವರಿಸಲು ಪ್ರೋತ್ಸಾಹಕ ಪದವನ್ನು ಬಳಸಲಾಗುತ್ತದೆ. ಇದು ಅವರಿಗೆ ನಿಯೋಜಿಸಲಾದ ಪ್ರಮಾಣಿತ ಕೆಲಸಕ್ಕೆ ನೀಡಲಾದ ಸಾಮಾನ್ಯ ಸಂಬಳದ ಜೊತೆಗೆ ನೌಕರರ ಕಾರ್ಯಕ್ಷಮತೆಗೆ ಸಂಬಂಧಿಸಿದ ವೇತನ ಪಾವತಿಗಳ ರೂಪವನ್ನು ತೆಗೆದುಕೊಳ್ಳಬಹುದು. ಅಂತಹ ಪ್ರೋತ್ಸಾಹಕ ಯೋಜನೆಗಳು ಬೇಸ್ ಲೈನ್ ಮಾನದಂಡವನ್ನು ಹೊಂದಿರಬೇಕಾಗಿರುತ್ತದೆ. ಆದ್ದರಿಂದ ಈ ಮಾನದಂಡದ ಮೇಲೆ ಮತ್ತು ಅದಕ್ಕಿಂತ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಪುರಸ್ಕರಿಸಬಹುದಾಗಿದೆ. ಈ ಪ್ರೋತ್ಸಾಹ ಯೋಜನೆಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಉತ್ಪಾದಕತೆಯ ಮಾನದಂಡಗಳಿಗೆ ಅಥವಾ ಸಂಸ್ಥೆಯ ಲಾಭದಾಯಕತೆಗೆ ಅಥವಾ ಎರಡೂ ಮಾನದಂಡಗಳಿಗೂ ಸಂಬಂಧಿಸಿರುತ್ತದೆ. ವೆಂಡಲ್ ಫ್ರೆಂಚ್ ಪ್ರಕಾರ ಪ್ರೋತ್ಸಾಹಕ ಯೋಜನೆಗಳ ಉದ್ದೇಶವು ವೈ ಸಂಸ್ಥೆಯ ಗುರಿಗಳಿಗೆ ಕೊಡುಗೆ ನೀಡಲು ಉದ್ಯೋಗಿಗಳ ಸ್ಥೈರ್ಯ ಮತ್ತು ಪ್ರೇರಣೆಯನ್ನು ಹೆಚ್ಚಿಸುವುದು, ಮೂಲಭೂತ ವೇತನಗಳು ಮತ್ತು ಸಂಬಳಗಳ ಮೇಲೆ ಮತ್ತು ಮೀರಿದ ಆರ್ಥಿಕ ಪ್ರೇರಣೆಗಳನ್ನು ನೀಡುವ ಮೂಲಕ ಮೆಕ್ಸಿನ್ನನ್ ಪ್ರೋತ್ಸಾಹಕ ವೇತನವನ್ನು ಹೆಚ್ಚುವರಿ ಪರಿಹಾರವೆಂದು ವ್ಯಾಖ್ಯಾನಿಸಿದ್ದಾರೆ. ಪ್ರಮಾಣಿತ ಉಪಕರಣಗಳು, ಸೌಲಭ್ಯಗಳು ಮತ್ತು ಸಾಮಗ್ರಿಗಳನ್ನು ಒಳಗೊಂಡ ಪೂರ್ವ ನಿರ್ಧರಿತ ರೀತಿಯಲ್ಲಿ ಸಾಧಿಸಿದಾಗ ಸಾಮಾನ್ಯ ಕೌಶಲ್ಯ, ಪ್ರಯತ್ನ ಅಥವಾ ಏಕಾಗ್ರತೆಗಿಂತ ಹೆಚ್ಚಿನ ಅವಳ ಅಥವಾ ಅವಣ ವ್ಯಾಯಾಮದಿಂದ ಉಂಟಾಗುವ ನಿರ್ದಿಷ್ಟ ಪ್ರಮಾಣದ ಎಲ್ಲಾ ಉತ್ಪಾದನೆಗೆ ಒಬ್ಬ ವ್ಯಕ್ತಿಗೆ ಪಾವತಿಸಲಾಗುತ್ತದೆ. ಇಲ್ಲಿ ವ್ಯಾಯಾಮ ಎಂದರೆ ನಾವು ಕೆಲಸ ಎಂದು ತಿಳಿಯಬೇಕಾಗುತ್ತದೆ. ಹೆಚ್ಚಿನ ಅವನ ಅವಳ ಕೆಲಸದಿಂದ ಉಂಟಾಗುವ ನಿರ್ದಿಷ್ಟ ಪ್ರಮಾಣದ ಎಲ್ಲಾ ಉತ್ಪಾದನೆಗೆ ಒಬ್ಬ ವ್ಯಕ್ತಿಗೆ ಪಾವತಿಸಲಾಗುತ್ತದೆ ಎಂದು ಭಾವಿಸಬೇಕಾಗುತ್ತದೆ. ಆಧುನಿಕ ಸಂಸ್ಥೆಗಳಿಗೆ ಒಂದು ದೊಡ್ಡ ಸವಾಲು ಎಂದರೆ ಉತ್ಪಾದಕತೆ ದಕ್ಷತೆಯನ್ನು ಹೇಗೆ ಖಚಿತಪಡಿಸಿಕೊಳ್ಳುವುದು ಎಂದು. ಹೆಚ್ಚಿನ ವ್ಯಕ್ತಿಗಳು ನಿಧಾನ ಮತ್ತು ಸೋಮಾರಿಗಳಾಗಿರುತ್ತಾರೆ ಎಂಬುದು ಎಲ್ಲರ ನಂಬಿಕೆ, ಏಕೆಂದರೆ ಅವರ ಕಾರ್ಯಕ್ಷಮತೆಯು ಅವರಿಗೆ ಯಾವುದೇ ಪ್ರಸ್ತುತತೆಯನ್ನು ಹೊಂದಿಲ್ಲ ಎಂದು ಅವರು ಅರಿತುಕೊಳ್ಳುತ್ತಾರೆ. ಅವರ ಹೆಚ್ಚುವರಿ ಆಸಕ್ತಿ ಅಥವಾ ಶ್ರಮವು ಅವರಿಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಎಂದು ಅವರಿಗೆ ಮನವರಿಕೆಯಾಗಿದೆ. ಪೌಲ್ ಬಿಗೋರ್ಸ್ ಇದನ್ನು ಸರಿಯಾಗಿ ಪೋಸ್ ಮಾಡಿದ್ದಾರೆ. ಅವರ ಪ್ರಕಾರ ನಿರ್ವಹಣೆಗೆ ನಿರಂತರ ಸವಾಲು ಎಂದರೆ ಹೆಚ್ಚಿನ ಉತ್ಪಾದಕತೆಯಿಂದ
ಲಾಭವನ್ನು ಹೇಗೆ ಹಂಚಿಕೊಳ್ಳುವುದು ಎಂಬುದು ಉದ್ಯೋಗದಲ್ಲಿ ಅವರ ಕಾರ್ಯಕ್ಷಮತೆ ಮತ್ತು ಒಟ್ಟಾರೆಯಾಗಿ ಸಂಸ್ಥೆಯ ಉತ್ಪಾದಕತೆಯನ್ನು ಸುಧಾರಿಸುವಲ್ಲಿ ಉದ್ಯೋಗಿಗಳ ಆಸಕ್ತಿಯನ್ನು ಉತ್ತೇಜಿಸುತ್ತೆ ಎಂದು ಅವರು ಹೇಳಿದಾಗ ಸವಾಲು ಪ್ರೋತ್ಸಾಹಕ ವ್ಯವಸ್ಥೆಗಳು ನೌಕರನನ್ನು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಹೆಚ್ಚು ಗಳಿಸಲು ಪ್ರೇರೇಪಿಸಬಹುದು. ಉತ್ಪಾದಕತೆಯನ್ನು ಸಾಧಿಸಲು ವಿತ್ತೀಯ ಮತ್ತು ವಿತ್ತೀಯವಲ್ಲದ ಪ್ರೋತ್ಸಾಹಕಗಳ ವಿವೇಚನಾಚಾರ ಬಳಕೆಯನ್ನು ಆರ್.ಕೆ. ಮಿಶ್ರಾ ಶಿಫಾರಸು ಮಾಡಿದ್ದಾರೆ. ಆಯವ್ಯಯ ನಿರ್ಬಂಧಗಳು ಮತ್ತು ಕಾರ್ಯನಿರ್ವಹಣೆಯಲ್ಲಿ ತಾತ್ಕಾಲಿಕ ಸುಧಾರಣೆಗಳು ಪ್ರೇರಕ ಶಕ್ತಿಯ ಮೇಲೆ ಮಿತಿಯನ್ನು ಇರಿಸಿದರೆ ಹಣಕಾಸಿನೇತರ ಪ್ರೋತ್ಸಾಹಗಳು ಹೂಡಿಕೆಯಾಗಿ ಮಾನವ ಜಾಣ್ಮೆಯನ್ನು ಮಾತ್ರ ಒಳಗೊಂಡಿರುತ್ತದೆ ಮತ್ತು ಉತ್ಪಾದನೆಯಲ್ಲಿ ತುಲನಾತ್ಮಕವಾಗಿ ಸ್ಥಿರವಾದ ವೇಗವರ್ಧನೆಯನ್ನು ಖಚಿತಪಡಿಸುತ್ತದೆ ಎಂದು ಅವರು ಸೂಚಿಸುತ್ತಾರೆ. ವಿತ್ತೀಯ ಪ್ರೋತ್ಸಾಹಗಳು ಬಾಹ್ಯ ಪ್ರೇರಣೆಯನ್ನು ಸೂಚಿಸುತ್ತವೆ. ವಿತ್ತೀಯವಲ್ಲದ ಪ್ರೋತ್ಸಾಹಗಳು ಆಂತರಿಕ ಪ್ರೇರಣೆಯನ್ನು ಒಳಗೊಂಡಿರುತ್ತವೆ. ಎರಡೂ ಮುಖ್ಯವಾಗಿರುತ್ತವೆ. ಇದು ಎರಡರ ವಿವೇಚನಾಶೀಲ ಮಿಶ್ರಣವಾಗಿದ್ದು ಪ್ರೇರಣೆಯೊಂದಿಗೆ ಪ್ರೋತ್ಸಾಹಕಗಳನ್ನು ಸಿಮೆಂಟ್ ಮಾಡಲು ಒಲವು ತೋರುತ್ತದೆ. ಎರಡು ವಿಧದ ಪ್ರೋತ್ಸಾಹಕ ಯೋಜನೆಗಳಿವೆ. ಅವುಗಳೆಂದರೆ ಮೆಟೀರಿಯಲ್ ಇನ್ಸೆಂಟಿವ್ ಪ್ಲಾನ್ ಹಾಗೂ ನಾನ್ ಮೆಟೀರಿಯಲ್ ಇನ್ಸೆಂಟಿವ್ ಪ್ಲಾನ್. ಇವುಗಳನ್ನು ಈಗ ಕೆಳಗೆ ಚರ್ಚಿಸಲಾಗುತ್ತಿದೆ. ಮೆಟೀರಿಯಲ್ ಇನ್ಸೆಂಟಿವ್ ಪ್ಲಾನ್ ಅಂದರೆ ವಸ್ತು ಪ್ರೋತ್ಸಾಹ ಯೋಜನೆಗಳು. ಇಂಡಿವಿಜುವಲ್ ಇನ್ಸೆಂಟಿವ್ ಪ್ಲಾನ್ ಎಂದರೆ ವೈಯಕ್ತಿಕ ಪ್ರೋತ್ಸಾಹ ಯೋಜನೆ. ಇದು ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಗುಂಪಿಗೆ ಪ್ರಶಸ್ತಿ ನೀಡುವ ಯೋಜನೆಯಾಗಿದೆ. ಅವರು ಮಾಡಿದ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ಪಾವತಿ. ಲೌಡನ್ ಪ್ರಕಾರ ವೈಯಕ್ತಿಕ ಪ್ರೋತ್ಸಾಹದ ಯೋಜನೆಯ ಉದ್ದೇಶ ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಸ್ವೀಕಾರಾರ್ಹ ಗುಣಮಟ್ಟದ ಕೆಲಸವನ್ನು ಉತ್ಪಾದಿಸಲು ಕೆಲಸಗಾರ ಅಥವಾ ಕಾರ್ಮಿಕರ ಗುಂಪಿಗೆ ಹಣಕಾಸಿನ ಪ್ರೋತ್ಸಾಹವನ್ನು ನೀಡುವುದು ಎಂದು. ಉಲ್ಟ್ ಪ್ರಕಾರ ಅವರ ಪ್ರಾಥಮಿಕ ಉದ್ದೇಶವು ಕನಿಷ್ಠ ಘಟಕ ವೆಚ್ಚಗಳನ್ನು ಪಡೆಯುವಲ್ಲಿ ಸಹಾಯ ಮಾಡುವುದು. ಆ ಮೂಲಕ ಉದ್ಯಮದ ಲಾಭಗಳಿಗೆ ಕೊಡುಗೆ ನೀಡುವುದು ಅವರ ಉದ್ದೇಶವಾಗಿರುತ್ತದೆ. ಈ ವೈಯಕ್ತಿಕ ಪ್ರೋತ್ಸಾಹ ಯೋಜನೆಗಳು ತುಂಡುದರ ಯೋಜನೆಗಳು ಮತ್ತು ಉತ್ಪಾದನೆ ಬೋನಸ್ ಯೋಜನೆಗಳಿಗಾಗಿ ವರ್ಗೀಕರಿಸಬಹುದು. ವೈಯಕ್ತಿಕ ಪ್ರೋತ್ಸಾಹಕ ಯೋಜನೆಗಳನ್ನು ಸ್ಥಾಪಿಸಲು ಹೆಚ್ಚಿನ ಸಂಖ್ಯೆಯ ಸಮಸ್ಯೆಗಳಿವೆ ಎಂದು ನಾವು ಅರಿಯಬೇಕಾಗುತ್ತದೆ. ಮಾನದಂಡಗಳನ್ನು ಸರಿಪಡಿಸುವ ಮಾನದಂಡಗಳು ಅತ್ಯಂತ ಗಂಭೀರವಾದ ಸಮಸ್ಯೆಯಾಗಿವೆ. ಇದಲ್ಲದೆ ಈ ಯೋಜನೆಯು ಕಾರ್ಮಿಕರ ನಡುವೆ ಘರ್ಷಣೆಯನ್ನು ಉಂಟುಮಾಡಬಹುದೆಂದು ಮತ್ತು ಗುಣಮಟ್ಟವನ್ನು ಕಡಿಮೆ ಮಾಡುವುದೆಂಬ ಶಂಕೆ ಇದೆ. ಗ್ರೂಪ್ ಇನ್ಸೆಂಟಿವ್ ಪ್ಲಾನ್ ಅಂದರೆ ಗುಂಪು ಪ್ರೋತ್ಸಾಹ ಯೋಜನೆ. ಗುಂಪು ಪ್ರೋತ್ಸಾಹದ ಯೋಜನೆಗಳ ಉದ್ದೇಶವು ವೈಯಕ್ತಿಕ ಪ್ರೋತ್ಸಾಹಕ ಯೋಜನೆಗಳಂತೆಯೇ ಇರುತ್ತವೆ. ನಿರ್ದಿಷ್ಟ ಸಂಸ್ಥೆ ಮತ್ತು ವಿಭಾಗದಲ್ಲಿ ತೊಡಗಿರುವ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಗುಂಪಿಗೆ ಪ್ರೋತ್ಸಾಹಕಗಳನ್ನು ಪಾವತಿಸಲಾಗುತ್ತದೆ. ಪ್ರಾಫಿಟ್ ಶೇರಿಂಗ್ ಪ್ಲಾನ್ ಅಂದರೆ ಲಾಭ ಹಂಚಿಕೆ ಯೋಜನೆ. ಲಾಭ ಹಂಚಿಕೆ ಯೋಜನೆಗಳ ಉದ್ದೇಶವು ಹೆಚ್ಚುವರಿ ಲಾಭವನ್ನು ಉದ್ಯೋಗಿಗಳಿಗೆ ಬೋನಸ್ ರೂಪದಲ್ಲಿ ಪ್ರೋತ್ಸಾಹಕಗಳಾಗಿ ವಿತರಿಸುವುದು. ಅದನ್ನು ನಗದು ರೂಪದಲ್ಲೂ ಸಹ ಪಾವತಿಸಬಹುದು ಅಥವಾ ಅವರ ಖಾತೆಗೆ ಅದನ್ನು ವರ್ಗಾಯಿಸಬಹುದು. ನೌಕರರು ಕನಿಷ್ಠ ಅವಧಿಯವರೆಗೆ ಕೆಲಸ ಮಾಡಿದರೆ ಮಾತ್ರ ಅವರ ಖಾತೆಗೆ ಜಮೆಯಾದ ಮೊತ್ತವನ್ನು ಹಿಂಪಡೆಯಬಹುದಾಗಿದೆ. ನಾನ್ ಮೆಟೀರಿಯಲ್ ಇನ್ಸೆಂಟಿವ್ ಪ್ಲಾನ್ ಅಂದರೆ ವಸ್ತುವಲ್ಲದ ಪ್ರೋತ್ಸಾಹ ಯೋಜನೆ.
ಈ ಪ್ರೋತ್ಸಾಹಕ ಯೋಜನೆಗಳು, ಮೆಚ್ಚುಗೆ ಪತ್ರಗಳು, ಚಿನ್ನ ಹಾಗೂ ಬೆಳ್ಳಿ ಪದಕಗಳ ಪ್ರಶಸ್ತಿ, ಅರ್ಹತಾ ಪ್ರಮಾಣ ಪತ್ರಗಳು ಇತ್ಯಾದಿಗಳ ರೂಪವನ್ನು ತೆಗೆದುಕೊಳ್ಳಬಹುದಾಗಿದೆ. ವ್ಯಾಪಾರ, ವಾಣಿಜ್ಯ ಅಥವಾ ಕೈಗಾರಿಕಾ ದೃಷ್ಟಿಕೋನವು ಇಲ್ಲದಿರುವ ಸಂಸ್ಥೆಗಳಲ್ಲಿ ಈ ಪ್ರೋತ್ಸಾಹಕ ಯೋಜನೆಗಳು ಉತ್ತಮ ಬಳಕೆಯಾಗಬಹುದು. ವ್ಯವಹರಿಸುತ್ತಿರುವ ಸಂಸ್ಥೆಗಳಲ್ಲಿ ಕಲ್ಯಾಣ ಚಟುವಟಿಕೆಗಳು ಅಥವಾ ಕಾನೂನು ಮತ್ತು ಸುವ್ಯವಸ್ಥೆ ಅಥವಾ ರಕ್ಷಣೆಯೊಂದಿಗೆ ಉದ್ಯೋಗಿಗಳಿಗೆ ಶ್ರಮವನ್ನು ಹಣದಿಂದ ಸರಿದೂಗಿಸುವುದು ತುಂಬ ಕಷ್ಟವಾಗಿರುತ್ತದೆ. ಆದುದರಿಂದ ನಾವು ಉದ್ಯೋಗಿಗಳ ನೈತಿಕ ಸ್ಥೈರ್ಯವನ್ನು ಬಲವಾಗಿರಿಸುವ ಹಣಕಾಸಿನೇತರ ಪ್ರೋತ್ಸಾಹಗಳನ್ನು ಬಳಸಿಕೊಳ್ಳುವುದು ಒಳ್ಳೆಯದಾಗಿರುತ್ತದೆ. ಎಲ್ಲಾ ಪ್ರೋತ್ಸಾಹಕ ಯೋಜನೆಗಳು ಸರಿಯಾಗಿ ಕಾರ್ಯಗತಗೊಳಿಸಿದ್ದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ, ಪ್ರಮಾಣದ ವೆಚ್ಚದಲ್ಲಿ ಗುಣಮಟ್ಟವನ್ನು ಸುಧಾರಿಸುವ ಉದ್ಯೋಗಿಗಳ ಪ್ರವೃತ್ತಿ, ಸುರಕ್ಷತಾ ನಿಯಮಗಳನ್ನು ಕಾರ್ಮಿಕರು ಕಡೆಗಣಿಸಬಹುದು ಮತ್ತು ಹೆಚ್ಚಿನ ಅಪಘಾತ ದರಗಳಿಗೆ ಕಾರಣವಾಗಬಹುದು. ಕಾರ್ಮಿಕರು ಕೆಲಸದ ಒತ್ತಡದಲ್ಲಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬಹುದು ಮತ್ತು ಇಂತಹ ಯೋಜನೆಗಳು ಗಳಿಕೆಯಲ್ಲಿನ ವ್ಯತ್ಯಾಸಗಳಿಂದಾಗಿ ಕಾರ್ಮಿಕರಲ್ಲಿ ತಪ್ಪು ತಿಳುವಳಿಕೆ ಮತ್ತು ಅಸೂಯೆಯನ್ನು ಉಂಟು ಮಾಡಬಹುದು ಎಂದು ಉದ್ದೇಶಿಸಲಾಗಿದೆ. ಆದಾಗ್ಯೂ ಸರಿಯಾಗಿ ಯೋಜಿಸಲಾದ ಮತ್ತು ಜಾರಿಗೊಳಿಸಲಾದ ಪ್ರೋತ್ಸಾಹಕ ಯೋಜನೆಯು ದಕ್ಷತೆ, ಉತ್ಪಾದಕತೆಯನ್ನು ಉತ್ತೇಜಿಸುತ್ತದೆ ಎಂಬುದು ಸ್ಪಷ್ಟವಾಗಿ ನಮ್ಮಲ್ಲಿ ಇರಬೇಕಾಗುತ್ತದೆ. ರಾಷ್ಟ್ರೀಯ ಕಾರ್ಮಿಕ ಆಯೋಗದ ಅಧ್ಯಯನದ ಗುಂಪು ನಮ್ಮ ಪರಿಸ್ಥಿತಿಗಳಲ್ಲಿ ವೇತನ ಪ್ರೋತ್ಸಾಹವು ಮಾನವ ಶಕ್ತಿಯ ಪರಿಣಾಮಕಾರಿ ಬಳಕೆಗೆ ಸಂಬಂಧಿಸಿದೆ. ಇದು ಉತ್ಪಾದಕತೆಯನ್ನು ಹೆಚ್ಚಿಸುವ ಅಗ್ಗದ, ತ್ವರಿತ ಮತ್ತು ಖಚಿತವಾದ ಸಾಧನವಾಗಿರುತ್ತದೆ. ಮಾನವ ಶಕ್ತಿಯ ಬಳಕೆಯನ್ನು ಸುಧಾರಿಸುವ ಏಕೈಕ ಪ್ರಾಯೋಗಿಕ ಮತ್ತು ಸ್ವಾವಲಂಬಿ ವಿಧಾನವೆಂದರೆ ಪ್ರೋತ್ಸಾಹಕ ಯೋಜನೆಗಳನ್ನು ಪರಿಚಯಿಸುವುದು ಮತ್ತು ಹೆಚ್ಚಿನ ಉತ್ಪಾದನೆಗೆ ಧನಾತ್ಮಕ ಪ್ರೇರಣೆ ನೀಡಲು ಮಾನವ ಪ್ರಯತ್ನಗಳನ್ನು ಉತ್ತೇಜಿಸುವುದು. ಎರಡನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2008 ಸಂಸ್ಥೆಗಳಲ್ಲಿ ದಕ್ಷತೆಯನ್ನು ಉತ್ತೇಜಿಸಲು ಪ್ರೋತ್ಸಾಹಕಗಳ ಬಳಕೆಯನ್ನು ಪ್ರತಿಪಾದಿಸಿತು. ರೋಲಿಂಗ್ ಕಪ್ ಅಥವಾ ಶೀಲ್ಡ್ನಂತಹ ಸೂಕ್ತವಾದ ಪ್ರಶಸ್ತಿಗಳ ಮೂಲಕ ನಿರ್ದಿಷ್ಟ ಯೋಜನೆಯನ್ನು ಸಕಾಲಿಕವಾಗಿ ಪೂರ್ಣಗೊಳಿಸಲು ಪ್ರೋತ್ಸಾಹವನ್ನು ಒದಗಿಸಬಹುದಾಗಿದೆ. ವೈಯಕ್ತಿಕ ಸಂದರ್ಭಗಳಲ್ಲಿ ಅಭಿನಂದನಾ ಪ್ರಮಾಣ ಪತ್ರಗಳನ್ನು ನೀಡಬಹುದಾಗಿದೆ. ನಗದು ಪ್ರಶಸ್ತಿಗಳು ಅಥವಾ ಒಂದು ಅಥವಾ ಎರಡು ಮುಂಗಡ ವೆಚ್ಚದಲ್ಲಿ ಆರ್ಥಿಕತೆಗೆ ಕಾರಣವಾಗುವ ಕೆಲಸವನ್ನು ಸರಳೀಕರಿಸಲು ಅಥವಾ ದಕ್ಷತೆಯನ್ನು ಹೆಚ್ಚಿಸಲು ಅಮೂಲ್ಯವಾದ ಸಲಹೆಗಳನ್ನು ನೀಡುವವರಿಗೆ ಇಂಕ್ರಿಮೆಂಟ್ಗಳನ್ನು ಸಹ ನೀಡಬಹುದಾಗಿದೆ. ಯಾವುದೇ ಅನುಕರಣೀಯ ಅಥವಾ ವಿಶೇಷ ಸಾಧನೆಯನ್ನು
ಪದಕಗಳನ್ನು ನೀಡುವ ಮೂಲಕ ಗುರುತಿಸಬಹುದಾಗಿದೆ. 12.8 ಅದರ್ ಬೆನಿಫಿಟ್ಸ್ ಅಂದರೆ ಇತರ ಪ್ರಯೋಜನಗಳು. ಅಲೋಯನ್ಸಸ್ ಅಂಡ್ ಪರ್ಕ್ಸ್ ಅಂದರೆ ಭತ್ಯೆಗಳು ಮತ್ತು ಸವಲತ್ತುಗಳು. ವೇತನವು ಉದ್ಯೋಗದಾತರಿಂದ ಉದ್ಯೋಗಿ ಪಡೆಯುವ ಏಕೈಕ ಸಂಭಾವನೆಯ ರೂಪವಲ್ಲ. ಫ್ರಿಂಜ್ ಪ್ರಯೋಜನಗಳು ಅಂದರೆ ಸವಲತ್ತುಗಳು ಅವನ ಅಥವಾ ಅವಳ ಸಂಬಳ ಅಥವಾ ವೇತನಕ್ಕೆ ಸಾಮಾನ್ಯ ಪೂರಕವಾಗಿರುತ್ತದೆ. ಉದ್ಯೋಗಿಗಳಿಗೆ ಫ್ರಿಂಜ್ ಪ್ರಯೋಜನಗಳು ಅಥವಾ ಸವಲತ್ತುಗಳು ಹೆಚ್ಚುವರಿ ಆದಾಯ, ಹೆಚ್ಚುವರಿ ಭದ್ರತೆ ಅಥವಾ ಹೆಚ್ಚು ಅಪೇಕ್ಷಣೀಯ ಕೆಲಸದ ಪರಿಸ್ಥಿತಿಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಉದ್ಯೋಗಿಗಳ ಸ್ಥೈರ್ಯವನ್ನು ತಮ್ಮ ಉದ್ಯೋಗಗಳಲ್ಲಿ ಸಂತೋಷವಾಗಿರಲು ಗಣನೀಯ ಮೌಲ್ಯವನ್ನು ಹೊಂದಿರುತ್ತವೆ. ಫ್ರಿಂಜ್ ಬೆನಿಫಿಟ್ ಸ್ಕೀಮ್ ಅಥವಾ ಸವಲತ್ತುಗಳ ಸ್ಕೀಮ್ ಅನ್ನು ಎಚ್ಚರಿಕೆಯಿಂದ ಯೋಜಿಸಬೇಕು ಎಂದು ಸೂಚಿಸಲಾಗಿದೆ. ನಿರ್ವಹಣೆಯು ಫ್ರಿಂಜ್ ಪ್ಯಾಕೇಜ್ ಕಡೆಗೆ ತಾರ್ಕಿಕ, ವಸ್ತುನಿಷ್ಠ ಮತ್ತು ಸಮಗ್ರ ಮನೋಭಾವವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಉದ್ಯೋಗಿಗಳ ತೃಪ್ತಿಯನ್ನು ಹೆಚ್ಚಿಸುವ ಮತ್ತು ಹೆಚ್ಚಿನ ದಕ್ಷತೆಯನ್ನು ಖಾತರಿಪಡಿಸುವ ಸಂಸ್ಥೆಗೆ ಫ್ರಿಂಜ್ ಪ್ರಯೋಜನಗಳ ಅತ್ಯುತ್ತಮ ಸಂಯೋಜನೆಯನ್ನು ನಿರ್ಧರಿಸುವಲ್ಲಿ ಗಣನೀಯ ಗಮನದ ಅಗತ್ಯವಿದೆ. ಹಾಗಾಗಿ ಫ್ರಿಂಜ್ ಬೆನಿಫಿಟ್ಸ್ ಅಥವಾ ಸವಲತ್ತುಗಳು ಇತ್ತೀಚಿನ ದಿನಗಳಲ್ಲಿ ಸಂಸ್ಥೆಗೆ ಒಟ್ಟು ಸಿಬ್ಬಂದಿ ವೆಚ್ಚದ ಗಣನೀಯ ಭಾಗವನ್ನು ಪ್ರತಿನಿಧಿಸುತ್ತದೆ. ಕಾಲಕಾಲಕ್ಕೆ ಉದ್ಯೋಗಿಗಳಿಗೆ ನೈತಿಕತೆಗೆ ನೇರವಾಗಿ ಮತ್ತು ಪ್ರರೋಕ್ಷಕವಾಗಿ ಪ್ರಭಾವಿತವಾಗಿರುತ್ತದೆ. ಡಿಯರ್ನೆಸ್ ಅಲೋಯನ್ಸ್ ಅಂದರೆ ಕಾಲಕಾಲಕ್ಕೆ ಏರುತ್ತಿರುವ ಬೆಲೆಗಳು ಮತ್ತು ಜೀವನ ವೆಚ್ಚಗಳಿಗೆ ಉದ್ಯೋಗಿಗಳಿಗೆ ಪರಿಹಾರ ನೀಡಲು ಉದ್ದೇಶಿಸಲಾಗಿದೆ ಎಂಬ ಅರ್ಥ. ಸಿಟಿ ಕಾಂಪೆನ್ಸೇಟರಿ ಅಲೋಯನ್ಸ್ ಅಂದರೆ ನಗರದ ಪರಿಹಾರ ಭತ್ಯೆ, ನಗರಗಳಲ್ಲಿನ ಪ್ರಮಾಣದ ವೆಚ್ಚದ ಹೆಚ್ಚಳವನ್ನು ಗಮನದಲ್ಲಿಟ್ಟುಕೊಂಡು ಈ ಭತ್ಯೆಯನ್ನು ನೀಡಲಾಗುತ್ತಿದೆ. ಹೌಸ್ ರೆಂಟ್ ಅಲೋಯನ್ಸ್ ಅಂದರೆ ಮನೆ ಬಾಡಿಗೆ ಭತ್ಯೆ, ಮನೆ ಬಾಡಿಗೆ ಸೌಲಭ್ಯವನ್ನು ಸರಿದೂಗಿಸಲು ಉದ್ಯೋಗಿಗಳಿಗೆ ನೀಡಲಾದ ಭತ್ಯೆ ಎಂದರ್ಥ. ನೌಕರನಿಗೆ ಅವನ ಅಥವಾ ಅವಳ ಮೂಲ ವೇತನದ ಪ್ರಕಾರ ಪಾವತಿಸಲಾಗುವುದು. ಟ್ರಾವೆಲಿಂಗ್ ಅಲೋಯನ್ಸ್ ಅಂದರೆ ಪ್ರಯಾಣ ಭತ್ಯೆ, ಇದರ ಅರ್ಥ ಉದ್ಯೋಗಿಗೆ ಅಧಿಕೃತ ಕೆಲಸದ ಮೇಲೆ ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಪ್ರಯಾಣಿಸುವಾಗ ಅವನು ಅಥವಾ ಅವಳು ಮಾಡುವ ವೆಚ್ಚವನ್ನು ಭರಿಸಲು ನೀಡಲಾಗುವ ಭತ್ಯೆ ಇದಾಗಿರುತ್ತದೆ. ಡೈಲಿ ಅಲೋಯನ್ಸ್ ಅಂದರೆ ದೈನಂದಿನ ಭತ್ಯೆ, ಪ್ರಧಾನ ಕಚೇರಿಯಿಂದ ಗೈರು ಹಾಜರಾಗುವ ಪ್ರತಿ ದಿನಕ್ಕೆ ಇದು ಭತ್ಯೆಯಾಗಿರುತ್ತದೆ. ಇದು ಉದ್ಯೋಗಿ ತನ್ನನ್ನು ಕಾಪಾಡಿಕೊಳ್ಳಲು ಉಂಟಾದ ಸಾಮಾನ್ಯ ದೈನಂದಿನ ಶುಲ್ಕಗಳನ್ನು ಸರಿದೂಗಿಸಲು ಕೊಡುವ ಭತ್ಯೆಯಾಗಿದೆ ಹಾಗೂ ಇದನ್ನು ಕೊಡಲು ಉದ್ದೇಶಿಸಲಾಗಿದೆ. ಲೀವ್ ಟ್ರಾವೆಲ್ ಕನ್ಸೆಷನ್ ಅಂದರೆ ಪ್ರಯಾಣ ರಿಯಾಯಿತಿ, ಇದನ್ನು 4 ವರ್ಷಗಳಿಗೊಮ್ಮೆ ಉದ್ಯೋಗಿಗಳಿಗೆ ನೀಡಲಾಗುತ್ತದೆ. ಇದರಿಂದಾಗಿ ಅವರು ತಮ್ಮ ಮನೆ ಅಥವಾ ದೇಶದ ಇತರ ಸ್ಥಳಗಳಿಗೆ ಪ್ರಯಾಣವನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಮೆಡಿಕಲ್ ಅಲೋಯನ್ಸ್ ಅಂದರೆ ವೈದ್ಯಕೀಯ ಭತ್ಯೆ, ಔಷಧ
ಮತ್ತು ಚಿಕಿತ್ಸೆಯ ಅಸಹಜ ವೆಚ್ಚಗಳಿಂದ ನೌಕರರನ್ನು ಉಳಿಸುವ ಉದ್ದೇಶದಿಂದ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಕನ್ವೀನಿಯನ್ಸ್ ಅಲಯನ್ಸ್ ಅಂದರೆ ಸಾಗಣೆ ಭತ್ಯೆ. ನಗರದೊಳಗೆ ಅಧಿಕೃತ ಉದ್ದೇಶಗಳಿಗಾಗಿ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಈ ಭತ್ಯೆಯನ್ನು ನೀಡಲಾಗಿದೆ. ಯೂನಿಫಾರ್ಮ್ ಅಲಯನ್ಸ್ ಅಂದರೆ ಸಮವಸ್ತ್ರ ಭತ್ಯೆ. ಕೆಲವು ವರ್ಗದ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ವಿಶೇಷ ಸಮವಸ್ತ್ರವನ್ನು ಧರಿಸಬೇಕಾಗುತ್ತದೆ. ಉದಾಹರಣೆಗೆ ಪೊಲೀಸ್, ಪ್ಯೂನ್ ಇಂತಾದಿ. ಅವರು ತಮ್ಮ ಉಡುಗೆಗಾಗಿ ವಿಶೇಷ ಭತ್ಯೆಯನ್ನು ಪಡೆಯುತ್ತಾರೆ. ಚಿಲ್ಡ್ರನ್ ಎಜುಕೇಷನ್ ಅಲಯನ್ಸ್ ಅಂದರೆ ಮಕ್ಕಳ ಶಿಕ್ಷಣ ಭತ್ಯೆ. ಉದ್ಯೋಗಿಗಳಿಗೆ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುವಂತೆ ನೀಡಲಾಗುತ್ತದೆ. ಸರ್ಕಾರದಿಂದ ಒದಗಿಸಲಾದ ಮೇಲಿನ ಭತ್ಯೆಗಳು ಮತ್ತು ಸವಲತ್ತುಗಳ ಜೊತೆಗೆ ಉದ್ಯೋಗಿಗಳು ಅಧಿಕಾರಾವಧಿಯ ಭದ್ರತೆ, ರಜೆ, ಮುಂಗಡಗಳು, ರಜಾದಿನಗಳು, ಬಡ್ತಿ, ಭವಿಷ್ಯ ನಿಧಿ ಮತ್ತು ನಿವೃತ್ತಿ ಪ್ರಯೋಜನಗಳ ಪ್ರಯೋಜನಗಳನ್ನು ಆನಂದಿಸುತ್ತಿರುತ್ತಾರೆ. ಹಾಗಾಗಿ ನಾವು ರಿಟೈರ್ಮೆಂಟ್ ಬೆನಿಫಿಟ್ಸ್ ಅನ್ನು ತೆಗೆದುಕೊಂಡಾಗ ದೇರ್ ಆರ್ 3 ಫಾರ್ಮ್ಸ್ ಆಫ್ ರಿಟೈರ್ಮೆಂಟ್ ಸಿಸ್ಟಮ್ಸ್, ನೇಮ್ಲಿ ನಾನ್ ಕಾಂಟ್ರಿಬ್ಯೂಟರಿ, ಪಾರ್ಟ್ಲಿ ಕಾಂಟ್ರಿಬ್ಯೂಟರಿ ಅಂಡ್ ಹೋಲ್ಲಿ ಕಾಂಟ್ರಿಬ್ಯೂಟರಿ. ಅಂದರೆ ನಿವೃತ್ತಿಯ ಪ್ರಯೋಜನಗಳು ಅಡಿಯಲ್ಲಿ ನಿವೃತ್ತಿ ವ್ಯವಸ್ಥೆಗಳಲ್ಲಿ ಮೂರು ವಿಧಗಳಿವೆ ಎಂದರ್ಥ. ಅವುಗಳೆಂದರೆ ಕೊಡುಗೆ ಇಲ್ಲದ, ಭಾಗಶಃ ಕೊಡುಗೆ ಇರುವ ಮತ್ತು ಸಂಪೂರ್ಣ ಕೊಡುಗೆ ಹೊಂದಿರುವ. ಮೊದಲ ವ್ಯವಸ್ಥೆಯಡಿ ಸರ್ಕಾರ ನಿವೃತ್ತಿ ಭತ್ಯೆಗಳನ್ನು ಮಾಡುವ ಸಂಪೂರ್ಣ ವೆಚ್ಚವನ್ನು ಭರಿಸಲು ಕೈಗೊಳ್ಳುತ್ತದೆ. ನಿವೃತ್ತಿ ನಿಧಿಗೆ ಯಾವುದೇ ಹಣವನ್ನು ನೀಡುವಂತೆ ನೌಕರರನ್ನು ಕರೆಯಲಾಗುವುದಿಲ್ಲ. ಎರಡನೆಯ ವ್ಯವಸ್ಥೆಯಲ್ಲಿ ವೆಚ್ಚವನ್ನು ಭಾಗಶಃ ಸರ್ಕಾರವು ಪೂರೈಸುತ್ತದೆ ಮತ್ತು ಭಾಗಶಃ ನೌಕರರ ಕೊಡುಗೆಯನ್ನು ಅವರ ಸಂಬಳದಿಂದ ಕಡ್ಡಾಯ ಕಡಿತಗಳ ಮೂಲಕ ಸುರಕ್ಷಿತಗೊಳಿಸಲಾಗುತ್ತದೆ. ಇದನ್ನು ಸರ್ಕಾರದ ಕೊಡುಗೆಗಳೊಂದಿಗೆ ಭವಿಷ್ಯ ನಿಧಿಗೆ ಸಾಗಿಸಲಾಗುತ್ತದೆ. ಮೂರನೇ ವ್ಯವಸ್ಥೆಯ ಅಡಿಯಲ್ಲಿ ನೌಕರರು ತಮ್ಮ ಸಂಬಳದಿಂದ ಮಾಡಿದ ಕಡಿತದ ಮೂಲಕ ಸಂಪೂರ್ಣ ವೆಚ್ಚವನ್ನು ಪೂರೈಸುತ್ತಾರೆ. ಭಾರತದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ನಿವೃತ್ತಿ ಪ್ರಯೋಜನಗಳ ಎರಡು ಮುಖ್ಯ ಯೋಜನೆಗಳಿವೆ. ಅವುಗಳೆಂದರೆ ಪಿಂಚಣಿ ಯೋಜನೆ ಮತ್ತು ಕೊಡುಗೆ ಭವಿಷ್ಯ ನಿಧಿ ಯೋಜನೆ. ಪೆನ್ಷನ್ ಸ್ಕೀಮ್ ಅಂದರೆ ಪಿಂಚಣಿ ಯೋಜನೆ ಎಂದರೆ ಪಿಂಚಣಿ ಯೋಜನೆಯು ನಿವೃತ್ತಿಯ ಉದ್ಯೋಗಿಗಳಿಗೆ ನಿಗದಿತ ಮಾಸಿಕ ಮೊತ್ತದಲ್ಲಿ ನಗದು ವಿತರಣೆಯನ್ನು ಒಳಗೊಂಡಿರುತ್ತದೆ. ಅವರು ಬದುಕಿರುವವರೆಗೂ ಇದು ಅವರಿಗೆ ಸುರಕ್ಷಿತ ಜೀವನವನ್ನು ಖಾತರಿಪಡಿಸುತ್ತದೆ. ಪಿಂಚಣಿ ವ್ಯವಸ್ಥೆಯು ನಿವೃತ್ತಿಯ ನಂತರವು ನೌಕರರ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಸಾಧಿಸಲು ಸರ್ಕಾರವನ್ನು ಶಕ್ತಗೊಳಿಸುತ್ತದೆ. ಪಿಂಚಣಿದಾರನು ರಾಜ್ಯದ ವಿರುದ್ಧ ಯಾವುದೇ ವಿಧ್ವಂಸಕ ಚಟುವಟಿಕೆಯಲ್ಲಿ ತೊಡಗಿರುವುದು ಅಥವಾ ಸರ್ಕಾರದ ಪ್ರತಿಷ್ಠೆಗೆ ವಿರುದ್ಧವಾಗಿ ವರ್ತಿಸಿರುವುದು ಕಂಡುಬಂದಾಗ ಯಾವುದೇ ಸಮಯದಲ್ಲಿ ಪಿಂಚಣಿಗಳನ್ನು ತಡೆಹಿಡಿಯಬಹುದಾಗಿದೆ. ಪಿಂಚಣಿಯ ಹಕ್ಕು ಎಂದು ಹೇಳಲಾಗುವುದಿಲ್ಲ. ಇದು ತೃಪ್ತಿಕರ ಮತ್ತು ಅನುಮೋದಿತ ಸೇವೆಯ ಆಧಾರದ ಮೇಲೆ ಗಳಿಸಲ್ಪಡುತ್ತದೆ ಮತ್ತು
ಭವಿಷ್ಯದ ಉತ್ತಮ ನಡವಳಿಕೆಯು ಪ್ರತಿ ಅನುದಾನದ ಸೂಚಿತ ಸ್ಥಿತಿಯಾಗಿರುತ್ತದೆ. ಪಿಂಚಣಿಗಳನ್ನು ಅನುಮತಿಸುವ ಸಂದರ್ಭಗಳು ಮತ್ತು ಷರತ್ತುಗಳ ಪ್ರಕಾರ ಅವುಗಳನ್ನು ಸಾಮಾನ್ಯ ಮತ್ತು ಅಸಾಮಾನ್ಯ ಪಿಂಚಣಿಗಳಿಗಾಗಿ ವರ್ಗೀಕರಿಸಬಹುದು. ಸಾಮಾನ್ಯ ಪಿಂಚಣಿಗಳು ಈ ಕೆಳಗಿನ ಪ್ರಕಾರಗಳಾಗಿರಬಹುದು. ನಿಗದಿತ ವಯೋಮಿತಿಯಲ್ಲಿ ನಿವೃತ್ತಿಯಾಗುವ ಅಧಿಕಾರಿಗೆ ನಿವೃತ್ತಿ ವೇತನ ನೀಡಲಾಗುತ್ತದೆ. ನಿವೃತ್ತಿಯಾಗುವ ಪಿಂಚಣಿ ಅರ್ಹತಾ ಸೇವೆಯ ನಿಗದಿತ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ನಿವೃತ್ತಿಯಾಗುವ ಅಧಿಕಾರಿಗೆ ನೀಡಲಾಗುತ್ತದೆ. ತನ್ನ ಕೆಲಸಕ್ಕಾಗಿ ಶಾಶ್ವತವಾಗಿ ಅಸಮರ್ಥನಾದ ಉದ್ಯೋಗಿಗೆ ಅಸಾಮಾನ್ಯ ಪಿಂಚಣಿ ನೀಡಲಾಗುತ್ತದೆ. ಕಾಯಂ ಹುದ್ದೆಯನ್ನು ರದ್ದುಪಡಿಸಿದ ಮತ್ತು ಸರ್ಕಾರವು ಅವರಿಗೆ ಪರ್ಯಾಯ ಹುದ್ದೆಯನ್ನು ನೀಡಲು ಸಾಧ್ಯವಾಗದ ಅಧಿಕಾರಿಗೆ ಪರಿಹಾರ ಪಿಂಚಣಿ ನೀಡಲಾಗುತ್ತದೆ. ದುಷ್ಕೃತ್ಯ, ದಿವಾಳಿತನ ಅಥವಾ ಅಸಮರ್ಥತೆಗಾಗಿ ಸಾರ್ವಜನಿಕ ಸೇವಕನನ್ನು ಸೇವೆಯಿಂದ ತೆಗೆದುಹಾಕುವ ಖಾತೆಯಲ್ಲಿ ಪಿಂಚಣಿ ಸ್ವೀಕಾರಾರ್ಹವಲ್ಲದಿದ್ದಾಗ ಸಹಾನುಭೂತಿಯ ಭತ್ಯಗಳನ್ನು ಸಹ ನೀಡಲಾಗುತ್ತದೆ. ಅಸಾಧಾರಣ ಪಿಂಚಣಿಗಳು ಗಾಯದ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಗಳ ರೂಪದಲ್ಲಿರುತ್ತವೆ. ಸರ್ಕಾರಿ ನೌಕರನಿಗೆ ಕರ್ತವ್ಯದ ವೇಳೆ ಗಾಯಗೊಂಡರೆ ಗಾಯಾಳು ಪಿಂಚಣಿ ನೀಡಲಾಗುತ್ತದೆ. ಕುಟುಂಬ ಪಿಂಚಣಿಗಳನ್ನು ವಿಧವೆ ಅಥವಾ ಅಪ್ರಾಪ್ತ ಮಕ್ಕಳಿಗೆ ಅಥವಾ ಕೆಲವು ಸಂದರ್ಭಗಳಲ್ಲಿ ಅವನ ಅಥವಾ ಅವಳ ವಿಸರ್ಜನೆಯ ಸಮಯದಲ್ಲಿ ಕೊಲ್ಲಲ್ಪಟ್ಟ ನೌಕರನ ಪೋಷಕರಿಗೆ ಪಾವತಿಸಲಾಗುತ್ತದೆ. ಕೇಂದ್ರ ಸರ್ಕಾರ ಮತ್ತು ಕೆಲವು ರಾಜ್ಯ ಸರ್ಕಾರಗಳು ತಡವಾಗಿ ಅಕಾಲಿಕವಾಗಿ ಸಾವನ್ನಪ್ಪುವ ಕಾಯಂ ಸರ್ಕಾರಿ ನೌಕರರಿಗೆ ಕುಟುಂಬ ಪಿಂಚಣಿಗಾಗಿ ನಿಬಂಧನೆಗಳನ್ನು ಮಾಡಿದೆ. ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಇದು ಒಂದು ಹೆಜ್ಜೆ ಮುಂದಿದೆ. ಸಾರ್ವಜನಿಕ ಸೇವಕರ ಕುಟುಂಬಗಳು ಪಿಂಚಣಿಗಳಲ್ಲದೆ ಕೆಲವು ದೇಶಗಳಲ್ಲಿ ನಿವೃತ್ತಿಯ ಸಮಯದಲ್ಲಿ ಸಾರ್ವಜನಿಕ ಸೇವಕರಿಗೆ ನೀಡಲಾಗುವ ವಿಮಾ ಪ್ರಯೋಜನಗಳಂತಹ ಇತರ ಪ್ರಯೋಜನಗಳು ಇಲ್ಲಿವೆ. ವಿಮಾ ವ್ಯವಸ್ಥೆಗಳು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಕಾಂಟ್ರಿಬ್ಯೂಟರಿ ಸರ್ಕಾರವು ಸ್ಥಾಪನೆಯ ಮೌಲ್ಯಗಳನ್ನು ಮಾತ್ರ ಭರಿಸುತ್ತದೆ. ಒಬ್ಬ ಸರ್ಕಾರಿ ನೌಕರನು ತನ್ನ ಪಿಂಚಣಿಯ 40% ವರೆಗೆ ಒಟ್ಟು ಮೊತ್ತದ ಪಾವತಿಗೆ ಪ್ರಯಾಣಿಸಲು ಅರ್ಹನಾಗಿರುತ್ತಾನೆ. ಜನರಲ್ ಕಾಂಟ್ರಿಬ್ಯೂಟರಿ ಪ್ರಾವಿಡೆಂಟ್ ಫಂಡ್, ಇದು ಸಾಮಾನ್ಯ ಕಾಂಟ್ರಿಬ್ಯೂಟರಿ ಪ್ರಾವಿಡೆಂಟ್ ಫಂಡ್ ಎಂದು ನಾವು ಹೇಳಬಹುದಾಗಿದೆ. ವ್ಯವಸ್ಥೆಯ ಅಡಿಯಲ್ಲಿ ಉದ್ಯೋಗಿ ಸಹ ನಿಧಿಗೆ ಕೊಡುಗೆ ನೀಡುವ ಭವಿಷ್ಯ ನಿಧಿಗೆ ಅವಕಾಶವಿದೆ. ಆದ್ದರಿಂದ ನಿವೃತ್ತಿಯ ಸಮಯದವರೆಗೆ ಉದ್ಯೋಗಿ ದೊಡ್ಡ ಮೊತ್ತದ ಭವಿಷ್ಯ ನಿಧಿಯನ್ನು ಮಾಡುತ್ತಾರೆ. ಅದು ಅವನ ಅಥವಾ ಅವಳ ಜೀವನದುದ್ದಕ್ಕೂ ಆನಂದಿಸುತ್ತಾನೆ. ಸಾರಾಂಶ: ಯಾವುದೇ ಪರಿಹಾರ ಯೋಜನೆ ಅಥವಾ ವೇತನ ರಚನೆಯು ಎಲ್ಲ ಘಟಕಗಳನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎಂಬುದು ಅನಿವಾರ್ಯ ಸತ್ಯ. ವಾಸ್ತವವಾಗಿ ನಾಗರಿಕ ಸೇವೆಗಳ ಸಮರ್ಪಣೆ ಮತ್ತು ನಿಷ್ಠೆಯ ಮೂಲಕ ಮಾತ್ರ ಆಡಳಿತ ವ್ಯವಸ್ಥೆಯ ದಕ್ಷತೆಯನ್ನು ಉತ್ತೇಜಿಸಬಹುದು. ಉತ್ತಮ ಕೈಗಾರಿಕಾ ಸಂಬಂಧಗಳು, ಉತ್ತಮ ಕೆಲಸ ಯೋಜನೆ ಮತ್ತು ವೈಜ್ಞಾನಿಕ ನಿರ್ವಹಣೆಗೆ ಪ್ರೋತ್ಸಾಹಕಗಳು ಪರ್ಯಾಯವಾಗಿರುವುದಿಲ್ಲ. ಪಂಡಿತ್ ನೆಹರು ಹೇಳಿದಂತೆ, ನವಭಾರತವನ್ನು ಶ್ರದ್ಧೆಯಿಂದ ದಕ್ಷ ಕೆಲಸಗಾರರಿಂದ ಸೇವೆ ಸಲ್ಲಿಸಬೇಕು. ಅವರು ಸೇವೆ ಮಾಡುವ ಉದ್ದೇಶದಲ್ಲಿ ಉತ್ಕಟ ನಂಬಿಕೆಯನ್ನು ಹೊಂದಿದ್ದಾರೆ
ಮತ್ತು ಸಾಧನೆಯ ಮೇಲೆ ಬಾಗಿದವರು ಮತ್ತು ಅದರ ಕೆಲಸ ಮತ್ತು ಕೀರ್ತಿಗಾಗಿ ಕೆಲಸ ಮಾಡುತ್ತಾರೆ ಮತ್ತು ಉನ್ನತ ಆಕರ್ಷಣೆಗಾಗಿ ಅಲ್ಲ ಎಂದು ಹೇಳಿದ್ದಾರೆ. ಸಂಬಳ ಹಣದ ಉದ್ದೇಶವನ್ನು ಕನಿಷ್ಠಕ್ಕೆ ಇಳಿಸಬೇಕು ಎಂದು ಹೇಳಿರುತ್ತಾರೆ. ಇಲ್ಲಿಗೆ ಗಡಕ 12 ವೇತನ ನಿರ್ವಹಣೆಯ ಭಾಗ 2 ಪೂರ್ಣಗೊಂಡಿದೆ. ಎಲ್ಲರಿಗೂ ನಮಸ್ತೆ.